ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ವಕ್ಷೇತ್ರ ಶಿಕಾರಿಪುರ ತಾಲೂಕಿನಲ್ಲಿ ಸಾಲದ ಬಾಧೆಯಿಂದ ನೊಂದ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಿಕಾರಿಪುರ ತಾಲೂಕಿನ ಮಟ್ಟಿಕೋಟೆ ಎಂಬ ಗ್ರಾಮದ ಅಶೋಕಪ್ಪ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತ. ಶುಂಠಿ ಬೆಲೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಹಾಗೂ ಆತ ಬೆಳೆದಿದ್ದ ಬಾಳೆ ಬೆಳೆ ನಷ್ಟವಾದ ಹಿನ್ನೆಲೆಯಲ್ಲಿ 4 ಎಕರೆ ಜಮೀನನ್ನ ಮಾರಿದ ಈತ ಅರ್ಧ ಎಕರೆಯಲ್ಲಿ ಸಾಗುವಳಿ ಮಾಡುತ್ತಿದ್ದನು. ಶಿಕಾರಿಪುರದ ಅರ್ಬನ್ ಬ್ಯಾಂಕ್ನಲ್ಲಿ 8 ಲಕ್ಷ ಹಾಗೂ ಸ್ಥಳೀಯ ಶಿವ ಸಹಕಾರಿ ಬ್ಯಾಂಕಿನಿಂದ 2 ಲಕ್ಷ ಹಾಗೂ ಕೈ ಸಾಲ ಸೇರಿದಂತೆ ಬಡ್ಡಿ ಕಟ್ಟಲಾಗದ ದುಸ್ಥಿತಿಯಲ್ಲಿದ್ದ. ಇದೇ ಕಾರಣದಿಂದ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಈತನಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ಶಿಕಾರಿಪುರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ 4-5 ವರ್ಷದ ಮುಂದೆ ಒಂದು 4 ಎಕರೆ 3.5 ಎಕರೆ ಬಾಳೆ ಹಾಕಿದ್ದು, ಬಾಳೆನೂ ಮಳೆ ಗಾಳಿಗೆಲ್ಲ ಬಿದ್ದು ನೆಲ ಕಚ್ಚೋದು. ಅವತ್ತಿಂದ ಸಾಲ ಸ್ಟಾರ್ಟಾಗಿದ್ದು. ಈಗ 1-2 ವರ್ಷದ ಹಿಂದೆನೂ ಸೊಂಟೆ ಹಾಕಿದ್ರು, ಆ ಸೊಂಟೆಯಾಗೂ ಲಾಸ್ ಆಯಿತು. ಹೋದ್ನ ವರ್ಷ ರೇಟ್ ಇತ್ತು, ಹೋದ್ನ ವರ್ಷ ಹಾಕೋಕ್ಕೆ ದುಡ್ಡಿಲ್ಲ ಅಂತಂದೇಳಿ ಹಾಕಲಿಲ್ಲ. ಈ ಸರಿ ಏನು ಮಾಡಿದ್ರು, ಒಂದು 4 ಎಕರೆ ಮಂದಿ ಜಮೀನೆಲ್ಲ ಅದ ಹಾಕ್ಯಂದು ಅಗ್ರಿಮೆಂಟ್ ಮಾಡ್ಕೊಂಡು ಸೊಂಟೆ ಹಾಕಿದ್ರು. ಈ ಸರಿನೂ ಎಲ್ಲ ನೆಲ ಕಚ್ಚಿ ಹೋಗಿದ್ದಕ್ಕೆ ಯಾವುದು ಲಾಭನೇ ಇಲ್ಲಲ್ಲ ನಾ ಮಾಡಿದ್ದು ಅಂತ ಹೇಳಿ ಆತ್ಮಹತ್ಯೆ ಶರಣಾಗಿದ್ದಾರೆ. ಈ ಸರಿನೂ ಎಲ್ಲ ಮೈಮಗ ಅದಲ್ಲ. ಎಷ್ಟು ಸಾಲ ಎಷ್ಟಿತ್ತು? ಸಾಲ ಅರ್ಬನ್ ಬ್ಯಾಂಕ್ನಾಗ 8 ಲಕ್ಷ ರೂಪಾಯಿ ಐತಿ, ಶಿವ ಬ್ಯಾಂಕಿನಾಗ 1 ಲಕ್ಷ ರೂಪಾಯಿ ಐತಿ, ಸೊಸೈಟಿಯಾಗ 8,000 ರೂಪಾಯಿ ಮಾಡ್ಕೊಂಡಿದ್ದೆ. ಈಗ ಹೋದ ವರ್ಷ 8 ವರ್ಷ 2.5 ಎಕರೆ 3 ಎಕರೆ ಜಮೀನು ಮಾರಿದ್ರು. ಜಮೀನು ಮಾರಿದರೂ ಸಾಲ ತೀರಲಿಲ್ಲ. ಅಷ್ಟೆಲ್ಲ ಮಾಡಿನೂ ಒಂದು 15-20 ಲಕ್ಷ ರೂಪಾಯಿ ಖಾಲಿ ಸಾಲ ಐತಿ. ಆ ಸಾಲ ತೀರಿಸೋದು ಆಗೋದಿಲ್ಲಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಮನೆಗೆ ಯಾರು ಇರಲಿಲ್ಲ? ಅವರ ಮನೆಯಾಗೆ ಅವರು ಅಣ್ಣ ತಮ್ಮ ಇವನಿಗಂತೂ ಹಿರಿಯನೊಬ್ಬನ ಅಣ್ಣ ತಾನೆ. ಅವನು ಅಲ್ಲಿ ಶಿಕಾರಿಪುರ ಬೇರೆ ಕೆಲಸದ ಮಗ ಊರು ಶಿಕಾರಿಪುರದಾಗಿದ್ದ. ಇವರ ಹೆಂಡತಿ ಅಲ್ಲಿ ಕಾರ್ಸಿಕ ಅಂತ ಹೇಳಿ ಈಗ 4-5 ದಿವಸದ ಮುಂದೆ ಊರಿಗೆ ಹೋಗಿತ್ತು. ಇವರ ಅವ್ವ ಈಗನ್ನಲ್ಲ, ಅವ್ರ ಅವ್ವ ಅವ್ರ ಅಣ್ಣನ ಹೆಂಡ್ತಿನ ನಿನ್ನೆ ಬೆಳಗ್ಗೆ ಅವನೇ ಹೋಗಿ ಊರಿಗೆ ಕಳಿಸಿ ಬಂದಾನೆ ಹಿರೇಕೊಂತಿಗೆ. ಕಳಿಸಿ ಬಂದು ಆಶ್ರಮಾಗ ಸಾಯಂಕಾಲ 4 ಗಂಟೆ ಮೇಲೆ ಈ ರೀತಿ ಮಾಡ್ಕೊಂಡು ಯಾರು ಇರಲಿಲ್ಲ. ಫಸ್ಟ್ ಯಾರು ನೋಡಿದ್ದ? ಅವ್ರ ಅಣ್ಣ ಪ್ಯಾಟಿಂದ ಬಂದಾನೆ. ಪ್ಯಾಟಿಂದ ಬಂದು ಬಾಲಾಗೊಂದು ಸಣ್ಣ ಗೂಡಿನ ಅಂಗಡಿ ಇಟ್ಕೊಂಡಾರೆ, ಕಿರಾಣಿ ಅಂಗಡಿ. ಆ ಸಣ್ಣದು ಒಂದು ಅಂಗಡಿ ಐತಿ, ಅಂಗಡಿ ಯಾಕೆ ಬಾಗಿಲು ತೆಗ್ದೈತಿ ಅಂತ ಹೇಳಿ ಒಳಗೆ ಹೋಗೋತ್ತಿಗೆ ಒಳಗೆ ಹೋಗಿ ನೋಡಿದ ಮಾಗೇ ಗೊತ್ತಾಗಿರೋದು ಮನೆಯಾಗೆ ಒಳಗೆ ಹಾಕ್ಯಂದ. ಊರಿಗೆ ಕಳಿಸಿದ್ದವ ಹೋಗ್ರಿ ಅಂತ ಮಾಡ್ಕೊಂಬಿಟ್ಟೆ ನನ್ ಮಗ ಮಾಡ್ಕೊಂಬಿಟ್ಟೆ. ನೋಡಕ್ ಬಂದ್ರೆ ನಾವ ನಿನ್ ಮಗನ್ನ ಮಗನ ಅರ್ತಿ ನೋಡಕ್ ಬಂದ್ರೆ ಅಮ್ಮ ಅತ್ತಿ ನೋಡ್ರೆ ನಿನ್ ಮಗನ್ನ ಅರ್ತಿನ.